ಓಂ ಶ್ರೀ ಸಾಯಿರಾಮ್. ನನ್ನ ಹೆಸರು ಪ್ರೀತಮ್. ನಾನು ಶ್ರೀ ಸತ್ಯಸಾಯಿ ಲೋಕಸೇವಾ ಪ್ರೌಢಶಾಲೆ ಅಲಿಕೆಯಲ್ಲಿ 8ನೇ ಬಿ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಈ ಕೊರೋನಾದಿಂದ ಎಷ್ಟೆಲ್ಲ ತೊಂದರೆ ಅಲ್ವಾ. ಜಾಗತಿಕ ಮಟ್ಟದಲ್ಲಿ ಮನುಕುಲಕ್ಕೆ ಬಂದ ಎಷ್ಟು ದೊಡ್ಡ ತೊಂದರೆ ನೋಡಿರೋದು ಇದೇ ಮೊದಲು. ನಮ್ಮ ಸುರಕ್ಷೆ ಹಾಗೂ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸೋಣ. ದೈಹಿಕವಾಗಿ ಶುದ್ಧವಾಗಿರೋಣ. ಹೊರಗೆ ಹೋಗುವಾಗ ಮಾಸ್ಕ್ ಉಪಯೋಗಿಸೋಣ ಹಾಗೂ ಮನೆಗೆ ಬಂದ ಮೇಲೆ ಸಾಬೂನು ಅಥವಾ ಸ್ಯಾನಿಟೈಸರ್ನಿಂದ ಕೈ ತೊಳೆದುಕೊಳ್ಳೋಣ. ನಮ್ಮ ಸಂಸ್ಕೃತಿಯಲ್ಲಿ ಮಡಿ ಎಂದು ಉತ್ತಮವಾದ ವಿಚಾರ ಅಲ್ವಾ. ಮೊದಲೆಲ್ಲ ಶಾಲೆಗೆ ಹೋಗಿ ಬಂದ ಮೇಲೆ ಯೂನಿಫಾರ್ಮ್ ತೆಗೆದು ಬೇರೆ ಬಟ್ಟೆ ಹಾಕಿ ಕೈಕಾಲು ತೊಳೆದುಕೊಂಡು ಮೇಲೇನೂ ಏನಾದರೂ ತಿನ್ನೋಕೆ ಸಿಗುತ್ತಿತ್ತು. ನಮ್ಮ ಅಜ್ಜಿ ಬಸ್ಸಲ್ಲಿ ಹೋಗಿ ಬಂದರೆ ತಲೆ ಮೈ ಸ್ನಾನ ಮಾಡಿ ಬಟ್ಟೆ ತೊಳೆದು ಬೇರೆ ಬಟ್ಟೆ ಹಾಕಿ ಮನೆಯೊಳಗೆ ಬರ್ತಿದ್ರು. ಎಷ್ಟು ಒಳ್ಳೆಯ ಸಂಸ್ಕೃತಿ ಅಲ್ವಾ. ಹೇಳೋಕೆ ಮಡಿ ಆದರೂ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಿದ್ದು ಅಲ್ವಾ. ದೇವರ ಗುಡಿಗೆ ಹೋಗುವಾಗಲೂ ಸ್ನಾನ ಮಾಡಿ ಮಡಿಯಿಟ್ಟು ಹೋಗುವುದು ಇದಕ್ಕೆ ಅಲ್ಲವೇ. ನಮ್ಮ ನಾನ್ ಟಚ್ ಟೆಕ್ನಿಕ್ ಎಷ್ಟು ಅರ್ಥಪೂರ್ಣ ಅಲ್ವಾ. ಈ ಕೊರೋನಾದಿಂದ ತುಂಬ ಕಷ್ಟ ನಷ್ಟ ಆಗಿದೆ ಹೌದು, ಆದರೆ ನೆಗೆಟಿವ್ ಆಗಿ ತೆಗೆದುಕೊಂಡ್ರೆ ದಿನ ಹೋಗುವುದು ತುಂಬ ಕಠಿಣ. ಪಾಸಿಟಿವ್ ಆಗಿ ಯೋಚಿಸಿಕೊಂಡ್ರೆ ಚಿಂತೆ ಕಮ್ಮಿ. ಮುಂದಿನ ಭವಿಷ್ಯದ ನಿರೀಕ್ಷೆಯಲ್ಲಿ ಇಂದಿನ ಕಷ್ಟ ಎದುರಿಸೋಣ. ಆದಷ್ಟು ಬೇಗ ಕೊರೋನಾ ರೋಗ ಭಯದಿಂದ ಲೋಕಮುಕ್ತಿ ಹೊಂದಲು ದೇವರನ್ನು ಮನೆಯಲ್ಲಿಯೇ ಕುಳಿತು ಪ್ರಾರ್ಥಿಸೋಣ. ಹೀಗೆ ಧನಾತ್ಮಕ ಚಿಂತನೆಯಿಂದ ಆತ್ಮವಿಶ್ವಾಸ ಹೆಚ್ಚಿಸಿಕೊಂಡು ಜೀವನದಲ್ಲಿ ಬಂದ ಯಾವುದೇ ಕಷ್ಟವನ್ನು ಧೈರ್ಯದಿಂದ ಎದುರಿಸಿ ಮುಂದಿನ ಉತ್ತಮ ಭವಿಷ್ಯದ ಹಾಗೂ ಜೀವನದ ನಿರೀಕ್ಷೆಯಲ್ಲಿ ಬದುಕು ಸಾಗಿಸಲು ಪ್ರಯತ್ನಿಸೋಣ. ಧನ್ಯವಾದಗಳು.